ಪಟ್ಟಣ ವಿಧಾನಸಭೆ ಚುನಾವಣೆಯ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಯದುವೀರ್ ಒಡೆಯರ್ ಇದೀಗ ಅಖಾಡಕ್ಕಿಳಿದಿದ್ದಾರೆ. ನಿಖಿಲ್ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಈಗ ಬ್ರೇಕಿಂಗ್ ಇದೆ. ಇದು ರಾಜ್ಯದ ಭವಿಷ್ಯ ನಿರ್ಧರಿಸತಕ್ಕಂತ ಚುನಾವಣೆ. 10 ವರ್ಷದಲ್ಲಿ ಮೋದಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡೋದನ್ನ ಮರ್ತಿರ್ತಕ್ಕಂತಹದ್ದು ಬಲಿಷ್ಠ ಆರ್ಥಿಕತೆಯಿಂದ ದುರ್ಬಲ ಆರ್ಥಿಕತೆಗೆ ಹೆಜ್ಜೆಯನ್ನ ಇಟ್ಟಿದೆ. ಬರೀ ಹಗರಣಗಳನ್ನ ಮಾಡೋದಕ್ಕೆ ಮಾತ್ರ ಮುಂದಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಜನರ ಸಮಸ್ಯೆಗಳಿಗೆ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅರಿವು ಮೂಡಿಸೋದಿಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಪಾದಯಾತ್ರೆಯನ್ನ ಕೂಡ ಮಾಡಿದೆ. ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ರಾಜಕೀಯದ ಗುಣಗಳಿರತಕ್ಕಂಥದ್ದು, ರಾಜ್ಯದ ಭವಿಷ್ಯದಲ್ಲಿ ನಾಯಕರಾಗುವಂತಹ ಎಲ್ಲ ಗುಣಗಳು ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿದೆ. ರಾಜಕೀಯ ಬೆಳವಣಿಗೆಗೆ ಮೊದಲ ಹೆಜ್ಜೆ ಚನ್ನಪಟ್ಟಣ ಆಗಬೇಕು, ಇದು ಚನ್ನಪಟ್ಟಣಕ್ಕೆ ಸೇರಬೇಕು ಅಂತ ಹೇಳಿ ಇದೀಗ ಯದುವೀರ್ ಕೃಷ್ಣದತ್ತದ ಒಡೆಯರ್ ಹೇಳಿಕೆಯನ್ನ ನೀಡಿದ್ದಾರೆ. ಯದುವೀರ್ ಕೃಷ್ಣದತ್ತ ಒಡೆಯರ್ ಇದೀಗ ಮೈಸೂರು ಹಾಗೆ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಚುನಾವಣೆ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಾರವನ್ನು ನಡೆಸಿರ್ತಕ್ಕಂಥ ಯದುವೀರ್ ಒಡೆಯರ್ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಮೆಚ್ಚುಗೆ ಮಾತನಾಡಿದ್ದಾರೆ. ಈ ಒಂದು ಚುನಾವಣೆ ರಾಜ್ಯದ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಕಾಂಗ್ರೆಸ್ ಸರ್ಕಾರ ಎಷ್ಟರ ಮಟ್ಟಿಗೆ ಪ್ರಗತಿಯತ್ತ ಕೊಂಡೊಯ್ತಾ ಇದೆ ಇದರ ಬಗ್ಗೆ ಗಮನ ಹರಿಸಬೇಕು. ಯಾರು ಇಲ್ಲಿವರೆಗೂ ಕೂಡ ನಾವು ಚುನಾವಣೆ ಪ್ರಚಾರವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ, ಆದರೆ ಜನರ ಸಮಸ್ಯೆಗಳಿಗೆ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇದೀಗ ನಿಮ್ಮ ಕೈಲಿ ಅವಕಾಶ ಸಿಕ್ಕಿದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿ ಮತ್ತೊಮ್ಮೆ ಅವರು ಶಾಸಕರನ್ನಾಗಿ ಮಾಡೋದ್ರ ಮೂಲಕವಾಗಿ ಈ ಒಂದು ಚನ್ನಪಟ್ಟಣ ಜನತೆ ಇತಿಹಾಸವನ್ನು ನಿರ್ಮಿಸಬೇಕು ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಪ್ರಚಾರವನ್ನು ನಡೆಸಿದ್ದಾರೆ ಯದುವೀರ್ ಕೃಷ್ಣದತ್ತ ಒಡೆಯರ್. ಆದ್ರೆ ನಿಜಕ್ಕೂ ನೋಡಕ್ ಹೋದ್ರೆ ಇದು ಬರೀ ಒಂದು ಉಪಚುನಾವಣೆ ಅಲ್ಲ, ನಮ್ಮ ರಾಜ್ಯದ ಭವಿಷ್ಯವನ್ನು ರೂಪಿಸುವಂತದ್ದು ಒಂದು ಚುನಾವಣೆ ಇದು. 10 ವರ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಯಾವ ರೀತಿ ಒಂದು ನಮ್ಮ ರಾಜ್ಯವನ್ನು ಪರಿವರ್ತನೆ ಮಾಡಿದರೆ, ನಮ್ಮ ರಾಷ್ಟ್ರವನ್ನು ಪರಿವರ್ತನೆ ಮಾಡಿದರೆ ನೀವೆಲ್ಲರೂ ಅದಕ್ಕೆ ನೇರವಾಗಿ ಅನುಭವಿಸಿದಿರ, ಅದಕ್ಕೂ ಸಾಕ್ಷಿ ಇದೆ. ಕಳೆದ 1.5 ವರ್ಷ 2 ವರ್ಷದಲ್ಲಿ ಈ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಬಲಿಷ್ಠ ಆರ್ಥಿಕತೆಯಿಂದ ಇವತ್ತು ಒಂದು ಅಸಮತೋಲಿತವಾದ ಆರ್ಥಿಕತೆಗೆ ಪರಿವರ್ತನೆ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ನೀವು ಸಹ ಅದನ್ನು ಅನುಭವಿಸಿದಿರ. ಈಗಾಗಲೇ ಹಲವಾರು ನಮ್ಮ ಗ್ರಾಮಸ್ಥರು ತಮ್ಮ ಸಮಸ್ಯೆಯನ್ನು ಮಂಡಿಸಿದಿರ. 2 ವರ್ಷದಲ್ಲಿ ಯಾವುದೇ ರೀತಿ ಅದಕ್ಕೆ ಪರಿಹಾರ ಬಂದೂ ಇಲ್ಲ. ಅದರ ಬದಲು ಈಗಾಗಲೇ ಹಲವಾರು ಹಗರಣಗಳು ಸಹ ಆಚೆ ಬಂದಿದ್ದಾವೆ. ಆ ಹಗರಣಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತದ್ದು ಕೆಲಸ ಬೆಂಗಳೂರಿಂದ ಮೈಸೂರುವರೆಗೆ ಒಂದು ಬೃಹತ್ ಏನೋ ಒಂದು ಪಾದಯಾತ್ರೆ ನಡೆಸಿರುವಂತದ್ದು ನಮ್ಮ ಎರಡು ಪಕ್ಷದ ರಾಜ್ಯಾಧ್ಯಕ್ಷರು ಶ್ರೀ ಕುಮಾರಸ್ವಾಮಿ ಅವರು ಸಹ, ನಮ್ಮ ಬಿವೈ ವಿಜೇಂದ್ರ ಅವರು ಸಹ, ಅವರ ನೇತೃತ್ವದಲ್ಲಿ ಯುವ ನಾಯಕರಾಗಿ ನಮ್ಮ ಜೆಡಿಎಸ್ನ ಯುವ ಮೋರ್ಚಾ ಅಧ್ಯಕ್ಷರಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ವಿಶೇಷ ಪಾತ್ರವನ್ನು ಹೊಂದಿದ್ದಾರೆ. ಅದು ನಾವು ಸಹ ಎಲ್ಲ ಅನುಭವಿಸಿದ್ದೀರಿ, ನಾವೆಲ್ಲ ನೋಡಿದಿರಿ. ಅವರ ಪ್ರತಿಭೆ ಮತ್ತು ರಾಜಕೀಯ ಒಂದು ಏನು ನಾಯಕತ್ವದ ಗುಣಗಳು ಸಹ ನಾವು ಎಲ್ಲರೂ ನೋಡಿದಿರಿ. ನಮ್ಮ ರಾಜ್ಯದ ಭವಿಷ್ಯದಲ್ಲಿ ಅವರು ನಾಯಕರು ಆಗೇ ಆಗ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ವಿಚಾರ. ಅದರಲ್ಲಿ ಮೊದಲನೇ ಒಂದು ಹುದ್ದೆ ಅಥವಾ ಮೊದಲನೇ ಅಧಿಕೃತವಾದ ರಾಜಕೀಯ ಒಂದು ಹುದ್ದೆ ನಮ್ಮ ಚನ್ನಪಟ್ಟಣ ಕೀರ್ತಿ ಸೇರ್ಬೇಕು ಅಂತ ನಮ್ ನಿಮ್ಮೆಲ್ಲರಲ್ಲೂ ವಿನಂತಿ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಇದೀಗ ಸಂಸದ ಯದುವೀರ್ ಕೃಷ್ಣದತ್ತ ರಾಜೇಂದ್ರ ಒಡೆಯರ್ ಅವರು ಪ್ರಚಾರವನ್ನ ನಡೆಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಇದೀಗ ಪ್ರತಿಯೊಂದು ಕ್ಷೇತ್ರಗಳಿಗೆ, ಕ್ಷೇತ್ರದ ಪ್ರತಿಯೊಂದು ಭಾಗಗಳಿಗೆ ಕೂಡ ಭೇಟಿಯನ್ನ ನೀಡೋದ್ರ ಮೂಲಕವಾಗಿ ಮತವನ್ನ ಯಾಚನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ.